ಸಾಲಬಾಧೆ ತಾಳಲಾರದೆ ಮರಕ್ಕೆ ನೀನು ಹಾಕಿಕೊಂಡು ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಅಫಜಲ್ಪುರ್ ತಾಲೂಕಿನ ಸಾಗ್ನೂರ್ ಗ್ರಾಮದಲ್ಲಿ ನಡೆದಿದೆ ಮಲ್ಲಿಕಾರ್ಜುನ ಚಕ್ರೆ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತ ಎಸ್ಬಿಎಚ್ ಬ್ಯಾಂಕ್ ಮತ್ತು ಖಾಸಗಿ ಸಾಲ ಸೇರಿ ಒಟ್ಟು ಒಂಬತ್ತು ಲಕ್ಷ ಸಾಲ ಮಾಡಿಕೊಂಡಿದ್ದರು ಈ ಕುರಿತು ದೇವಲಗಣ್ಗಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಕೇಂದ್ರ ಸಚಿವ ಹಿರಿಯ ಕಾಂಗ್ರೆಸ್ ಮುಖಂಡ ಬಿ ಜನಾರ್ದನ ಪೂಜಾರಿ ಅವರು ಈ ಬಾರಿ ಸಿದ್ದರಾಮಯ್ಯ ವಿರುದ್ಧ ಗರಂ ಆಗಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನ ಸರ್ವನಾಶ ಮಾಡಿಯೇ ಹೋಗುತ್ತಾರೆ ಅದು ನನಗೆ ಮಾತ್ರವಲ್ಲ ಆ ದೇವರಿಗೆ ಕೂಡ ಗೊತ್ತಿದೆ ಅವರಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ರು ಸಿದ್ದರಾಮಯ್ಯಗೆ ಪಕ್ಷದಲ್ಲಿ ಮತ್ತೆ ಪ್ರಾಮುಖ್ಯತೆ ಕೊಟ್ಟಿದ್ದು ತಪ್ಪು ಅವರಿಗೆ ಯಾವುದೇ ಜವಾಬ್ದಾರಿ ನೀಡಬಾರದು ಎಂದು ಹೈಕಮಾಂಡ್ಗೆ ಕೂಡ ನಾನು ಹೇಳುತ್ತೇನೆ ಹೈಕಮಾಂಡ್ ತಪ್ಪು ಮಾಡುತ್ತಿದೆ ಹೋಗಿ ಹೈಕಮಾಂಡ್ಗೆ ನನ್ನ ವಿರುದ್ಧ ದೂರು ನೀಡಲಿ ನನ್ನನ್ನ ಪಕ್ಷದಿಂದ ತೆಗೆಯಲಿ ನಾನು ಅಲ್ಲೇ ಇದ್ದವನು ಇವರಿಗೆಲ್ಲ ಹೊಸಬನಾಗಿ ಕಾಣುತ್ತಿರಬಹುದು ಆದ್ರೆ ಇಡೀ ಪಾರ್ಟಿಯನ್ನು ನಾನು ನೋಡುತ್ತಿದ್ದೇನೆ ಇಲ್ಲದಿದ್ರೆ ಹೈಕಮಾಂಡ್ ಪೂಜಾರಿ ನಮಗೆ ನೀವು ಹೊಸಬರು ನಿಮಗೂ ನಮಗೂ ಸಂಬಂಧವೇ ಇಲ್ಲ ಎಂದು ಹೇಳಿ ಆಗ ನಾನು ಸಂಬಂಧ ಇದೆಯೋ ಇಲ್ಲವೋ ಎಂಬುದನ್ನು ತೋರಿಸಿಕೊಡುತ್ತೇನೆ ಎಂದು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಕಿಡಿಕಾರಿದರು ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ಡಿ ಕೆ ಶಿವಕುಮಾರ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಮೈಸೂರು ಪ್ರವಾಸ ಕೈಗೊಂಡಿದ್ದು ಹಲವು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದಾರೆ ಗುರುವಾರ ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿರುವ ಡಿಕೆ ಶಿವಕುಮಾರ್ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಲು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಿದ್ಧರಾಗಿದ್ದಾರೆ ಡಿಕೆಶಿ ಅವರನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿಯವರೆಗೆ ಮೆರವಣಿಗೆ ಮಾಡಲಾಯಿತು ಬಳಿಕ ಕಾಂಗ್ರೆಸ್ ಕಚೇರಿಯಲ್ಲಿ ಡಿಕೆಶಿ ಮಾತನಾಡಿದರು ಬಳಿಕ ಸಂಜೆ ನಾಲ್ಕು ಗಂಟೆಗೆ ನಂಜನಗೂಡು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ನೀಡಿದ್ದು ಸುತ್ತೂರು ಶ್ರೀಗಳ ಆಶೀರ್ವಾದ ಪಡೆದರು ಶುಕ್ರವಾರದಂದು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆ ಸಹ ಸಲ್ಲಿಸಲಿದ್ದಾರೆ ಬಿಸಿಲೋ ಮಳೆಯೋ ಚಳಿಯೋ ಯಾವುದನ್ನ ಲೆಕ್ಕಿಸದೆ ರೋಡಲ್ಲಿ ಕೂತಿರುವ ಅನ್ನದಾತ ಮತ್ತು ಸಾರ್ವಜನಿಕರು ವಿದ್ಯಾರ್ಥಿಗಳು ವಯೋವೃದ್ಧರ ತಲೆ ಮೇಲೆ ಟವಲ್ ಮತ್ತು ಸೀರೆಗಳ ಸೆರಗನ್ನ ಹೊತ್ತಿ ಕೂತಿರುವ ದೃಶ್ಯಗಳು ಕಂಡು ಬಂದದ್ದು ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ ಕೂರಲು ಒಂದು ಸರಿಯಾದ ಸೂರಿಲ್ಲದೆ ನಮ್ಮೂರ ಬಸ್ಸು ಯಾವಾಗ ಬರ್ತೈತಿ ನಾವ್ಯಾವಾಗ ಮನೆ ಮೂಡ್ತೀವಿ ಅಂತೆಲ್ಲ ಹೇಳಿ ತಿಳ್ದಂಗ ರೋಡ್ ಮ್ಯಾಗ ಕೂತಾಕಿ ಎಪ್ಪತ್ತರ ಆಸುಪಾಸಿನ ಅಮ್ಮನ ಮಾತು ಕೇಳುಗರ ಕರಳನ್ನೇ ಬಗೆಯುತ್ತದೆ ಇಂತಹ ರೋಡಿನಲ್ಲಿ ಊಟಕ್ಕೆ ಕುಳಿತಿರೋ ಹಾಗೆ ಆ ಮಹಾತಾಯಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತನ್ನ ಹೆಬ್ಬಟ್ಟನ್ನೇ ಅಡವಿಟ್ಟು ಜನಪ್ರತಿನಿಧಿಗಳನ್ನ ಆರಿಸಿ ತಂದು ತಾನು ಮಾತ್ರ ಈ ಬಿಸಿಲಿನಲ್ಲಿ ಮೊಮ್ಮಲ ಮರುಗುತ್ತಿದ್ದಾಳೆ ಈ ಮನಕುಲುಕುವ ಸ್ಥಿತಿ ಕಂಡು ಬಂದದ್ದು ಕುಂದುಗೋಳ ಪಟ್ಟಣದ ಉರ್ದು ಶಾಲೆಯ ಎದುರಿನ ರಸ್ತೆಯಲ್ಲಿ ಕುಂದುಗೋಳ ತಾಲೂಕು ಕಚೇರಿ ಹಾಗೂ ಬುಧವಾರ ಸಂತೆಗೆಂದು ಬಂದ ಜನರು ಬಸ್ ಬರುವ ದಾರಿ ಕಾಯುತ್ತಾ ಸುಡು ಬಿಸಿಲಲ್ಲಿ ಕುಳಿತಿದ್ದಾರೆ ತಾಲೂಕಾ ಕಚೇರಿ ಮತ್ತು ಮಾರುಕಟ್ಟೆಗೆ ಈ ಉರ್ದು ಶಾಲೆಯ ಬಸ್ ಸ್ಟಾಪ್ ಹತ್ತಿರವಾಗಿದ್ದು ಇಲ್ಲಿಂದ ಕುಂದುಗೋಳ ಬಸ್ ನಿಲ್ದಾಣ ಒಂದು ಕಿಲೋಮೀಟರ್ಗಿಂತಲೂ ಅಧಿಕ ದೂರವಿದೆ ಆಟೋ ಹತ್ತಿದ್ರೆ ಮೂವತ್ತು ರೂಪಾಯಿ ಕೊಡಲಾಗದೆ ಇಲ್ಲಿಯೇ ಕೂತು ಬಸ್ ಸೇರಿದ್ರೆ ಹತ್ತು ರೂಪಾಯಿಗೆ ಊರು ಮುಟ್ತೀವಿ ಎನ್ನುತ್ತಾರೆ ಇಲ್ಲಿನ ಜನರು ಶಾಲಾ ಕಾಲೇಜುಗಳಿಗೆ ಹೋಗುವ ಹೆಣ್ಣು ಮಕ್ಕಳು ಅಂಗಡಿಗಳ ಎದುರು ಕೂತು ಬಸ್ ಸೇರುತ್ತಿದ್ದ ಮಹಿಳೆಯರ ಸುರಕ್ಷತೆ ಮಾತು ಸತ್ತೇ ಹೋಗಿದೆ ಎನ್ನಬಹುದು ಒಬ್ಬ ಅಜ್ಜಿ ಮಾತ್ರ ಬಾಗಿಲು ಮುಚ್ಚಿದ ಅಂಗಡಿಯ ಪಕ್ಕದ ನೆರಳಲ್ಲಿ ಕಸಗಂಟೆ ಹಾವು ಚೇಳು ಯಾವುದನ್ನ ಅರಿಯದೆ ನೆರಳಿಗೆ ಅಂಗಲಾಚುವ ನೋಟ ಭಾವುಕವಾಗಿತ್ತು ವಿವಿಧ ಹಳ್ಳಿಗಳಿಗೆ ತೆರಳುವ ಜನರು ತಾತ್ಕಾಲಿಕವಾದರೂ ಸರಿ ನಮಗೊಂದು ಸೂರು ಕಲ್ಪಿಸಿ ಕೊಡಿ ನಾವು ಯಾರನ್ನ ಕೇಳೋಣ ಎನ್ನುವ ಜನರ ಅಹವಾಲನ್ನು ಆಡಳಿತ ವ್ಯವಸ್ಥೆಗೆ ತಿಳಿಸಬೇಕಾಗಿದೆ ಈಗ ದಿನ ಆಫೀಸ್ಗೆ ಆಫೀಸ್ಗೆ ಮಾರ್ಕೆಟಿಂಗ್ ಅಂತ ಹೇಳಿ ಬರ್ತೇವೆಲ್ಲ ನಿಂದ್ರಾಕಿಲ್ಲ ನೋಡಿ ಬರ್ತೈತಿ ನೋಡ್ರಿ ಆಸಾ ಹಿಂಗೆ ಕುಂತತಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರ ಹೋಗುದ ಆಗುದಿಲ್ಲ ಆಕಿಗೆ ಇಲ್ಲೇ ಆಫೀಸಿಗೆ ಬಂದಾಳ ಕುಂತಾಳ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಯೋಜನೆ ರೂಪಿಸಿ ನೀರಾವರಿಗೆ ಆದ್ಯತೆ ನೀಡಿ ರೈತರು ಬೆಳೆದಿರುವ ಬೆಳೆಗಳಿಗೆ ಬೆಂಬಲ ಬೆಲೆ ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು ಇಂದು ಹಾವೇರಿ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಅವರು ನಗರದ ಕೋಳಿ ಪಾಲಿಟೆಕ್ನಿಕ್ ಕಾಲೇಜ್ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸರ್ಕಾರ ನೂರು ದಿನ ಪೂರೈಸಿದೆ ಎರಡು ತಿಂಗಳ ಕಾಲ ನೆರೆ ಪರಿಹಾರದ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದ ಸಮಯದಲ್ಲಿ ರೈತರಿಗೆ ನಾಲ್ಕು ಸಾವಿರ ಹಣ ನೀಡುವುದಾಗಿ ಘೋಷಿಸಲಾಗಿತ್ತು ಅದರಂತೆ ಈಗಾಗಲೇ ಎರಡು ಸಾವಿರ ಹಣ ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಪ್ರಧಾನಮಂತ್ರಿಯವರು ಆರು ಸಾವಿರ ಹಣ ಘೋಷಿಸಿದ್ದಾರೆ ಒಟ್ಟು ಒಂಬತ್ತು ಸಾವಿರ ಹಣ ನೀಡಲಾಗುತ್ತಿದೆ ದೇಶದಲ್ಲಿಯೇ ಯಾವ ರಾಜ್ಯದ ನೀಡದಷ್ಟು ಪರಿಹಾರ ರೈತರಿಗೆ ನೀಡಲಾಗಿದೆ ರಾಜ್ಯದಲ್ಲಿ ರೈತರ ಪರ ಸರ್ಕಾರವಿದ್ದು ಜನರು ಚಿಂತಿಸಬೇಕಾಗಿಲ್ಲ ಎಂದು ಆಶ್ವಾಸನೆ ನೀಡಿದ್ರು ಅತಿವೃಷ್ಟಿಯಿಂದ ಹಾನಿಗೊಳಗಾದ ಹಾವೇರಿ ಜಿಲ್ಲೆಯ ಪರಿಹಾರ ಕಾರ್ಯಗಳು ಹಾಗೂ ಅಭಿವೃದ್ಧಿ ಬಗ್ಗೆ ಜಿಲ್ಲಾಡಳಿತದೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಗೋವಿಂದ ಕಾರ್ಜೋಳ್ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾಜಿ ಮಂತ್ರಿ ಹಾಗೂ ಹಾನಗಲ್ ಶಾಸಕ ಸಿಎಂ ಉದಾಸಿ ಲೋಕಸಭಾ ಸದಸ್ಯ ಶಿವಕುಮಾರ್ ಉದಾಸಿ ಜಿಲ್ಲಾಧಿಕಾರಿ ಕೃಷ್ಣ ಭಾಜಪೇ ಪೊಲೀಸ್ ವರಿಷ್ಠಾಧಿಕಾರಿ ಕೆಜಿ ದೇವರಾಜ್ ರಾಜ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ರಸ್ತೆಯಲ್ಲಿ ಚರಂಡಿ ನೀರು ಹರಿಯುತ್ತಾ ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಅದು ಎಲ್ಲಿ ಅಂತೀರಾ ಈ ಕುರಿತು ಒಂದು ವರದಿ ಇದೆ ನೋಡಿ ಹೌದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕನಕಪುರ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಉತ್ತಮ ಚರಂಡಿಗಳ ವ್ಯವಸ್ಥೆಯಿಲ್ಲದೆ ರಸ್ತೆಯಲ್ಲಿ ನೀರು ಹರಿಯುತ್ತಿದ್ದು ಗಬ್ಬು ನಾರುತ್ತಾ ಸಾಂಕ್ರಾಮಿಕ ರೋಗಗಳಿಗೆ ಹೆಡೆ ಮಾಡಿಕೊಡುತ್ತಿದ್ದರೂ ಯಾರು ಸ್ವಚ್ಛತೆಗೆ ಮುಂದಾಗದೇ ಇರುವುದು ದುರ್ದೈವದ ಸಂಗತಿಯಾಗಿದೆ ಇನ್ನು ಕಳೆದ ಒಂದು ವರ್ಷದ ಹಿಂದೆ ಪ್ರಾಥಮಿಕ ಶಾಲೆಯ ಬಳಿ ಸುಮಾರು ಹತ್ತು ಲಕ್ಷ ಅನುದಾನದಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಘಟಕ ನಿರ್ಮಿಸಿದರು ಇಲ್ಲಿಯವರೆಗೆ ಹಾನಿ ನೀರು ಬಾರದೆ ಸಾರ್ವಜನಿಕರು ಉಪಯೋಗಕ್ಕೆ ಬಾರದೆ ಹಾಳು ಸುರಿಯುತ್ತಾ ಸರ್ಕಾರದ ಅನುದಾನ ಪೋಲಾಗುವಂತಿದೆ ಶುದ್ಧವಾದ ಕುಡಿಯುವ ನೀರಿನ ಘಟಕ ಉಪಯೋಗಕ್ಕೆ ಬರುವಂತೆ ಉತ್ತಮ ವ್ಯವಸ್ಥೆ ಕಲ್ಪಿಸುವಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಮುಂದಾದರೂ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಗ್ರಾಮದ ವಿವಿಧ ಬಡಾವಣೆಗಳ ರಸ್ತೆಯಲ್ಲಿ ಚರಂಡಿ ನೀರು ಹರಿಯದಂತೆ ವ್ಯವಸ್ಥೆ ಕೈಗೊಂಡು ಸ್ವಚ್ಛತೆ ಕಾಪಾಡಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂಬುದೇ ಸಾರ್ವಜನಿಕರ ಆಗ್ರಹವಾಗಿದೆ

ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ ಹೀಗೆ ನೋಡ್ತಾ ಇರಿ ಧನ್ಯವಾದಗಳು ಸಾಲಬಾಧೆ ತಾಳಲಾರದೆ ಮರಕ್ಕೆ ನೀನು ಹಾಕಿಕೊಂಡು ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಅಫ್ಜಲ್ಪುರ್ ತಾಲೂಕಿನ ಸಾಗ್ನೂರ್ ಗ್ರಾಮದಲ್ಲಿ ನಡೆದಿದೆ ಮಲ್ಲಿಕಾರ್ಜುನ ಚಕ್ರೆ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತ ಎಸ್ಬಿಎಚ್ ಬ್ಯಾಂಕ್ ಮತ್ತು ಖಾಸಗಿ ಸಾಲ ಸೇರಿ ಒಟ್ಟು ಒಂಬತ್ತು ಲಕ್ಷ ಸಾಲ ಮಾಡಿಕೊಂಡಿದ್ದರು ಈ ಕುರಿತು ದೇವಲಗಣಗಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಕೇಂದ್ರ ಸಚಿವ ಹಿರಿಯ ಕಾಂಗ್ರೆಸ್ ಮುಖಂಡ ಬಿ ಜನಾರ್ದನ ಪೂಜಾರಿ ಅವರು ಈ ಬಾರಿ ಸಿದ್ದರಾಮಯ್ಯ ವಿರುದ್ಧ ಗರಂ ಆಗಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನ ಸರ್ವನಾಶ ಮಾಡಿಯೇ ಹೋಗುತ್ತಾರೆ ಅದು ನನಗೆ ಮಾತ್ರವಲ್ಲ ಆ ದೇವರಿಗೆ ಕೂಡ ಗೊತ್ತಿದೆ ಅವರಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ರು ಸಿದ್ದರಾಮಯ್ಯಗೆ ಪಕ್ಷದಲ್ಲಿ ಮತ್ತೆ ಪ್ರಾಮುಖ್ಯತೆ ಕೊಟ್ಟಿದ್ದು ತಪ್ಪು ಅವರಿಗೆ ಯಾವುದೇ ಜವಾಬ್ದಾರಿ ನೀಡಬಾರದು ಎಂದು ಹೈಕಮಾಂಡ್ಗೆ ಕೂಡ ನಾನು ಹೇಳುತ್ತೇನೆ ಹೈಕಮಾಂಡ್ ತಪ್ಪು ಮಾಡುತ್ತಿದೆ ಹೋಗಿ ಹೈಕಮಾಂಡ್ಗೆ ನನ್ನ ವಿರುದ್ಧ ದೂರು ನೀಡಲಿ ನನ್ನನ್ನ ಪಕ್ಷದಿಂದ ತೆಗೆಯಲಿ ನಾನು ಅಲ್ಲೇ ಇದ್ದವನು ಇವರಿಗೆಲ್ಲ ಹೊಸಬನಾಗಿ ಕಾಣುತ್ತಿರಬಹುದು ಆದ್ರೆ ಇಡೀ ಪಾರ್ಟಿಯನ್ನು ನಾನು ನೋಡುತ್ತಿದ್ದೇನೆ ಇಲ್ಲದಿದ್ರೆ ಹೈಕಮಾಂಡ್ ಪೂಜಾರಿ ನಮಗೆ ನೀವು ಹೊಸಬರು ನಿಮಗೂ ನಮಗೂ ಸಂಬಂಧವೇ ಇಲ್ಲ ಎಂದು ಹೇಳಿ ಆಗ ನಾನು ಸಂಬಂಧ ಇದೆಯೋ ಇಲ್ಲವೋ ಎಂಬುದನ್ನು ತೋರಿಸಿಕೊಡುತ್ತೇನೆ ಎಂದು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಕಿಡಿಕಾರಿದ್ರು ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ಡಿ ಕೆ ಶಿವಕುಮಾರ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಮೈಸೂರು ಪ್ರವಾಸ ಕೈಗೊಂಡಿದ್ದು ಹಲವು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದಾರೆ ಗುರುವಾರ ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿರುವ ಡಿಕೆ ಶಿವಕುಮಾರ್ ಅವರನ್ನ ಅದ್ಧೂರಿಯಾಗಿ ಸ್ವಾಗತಿಸಲು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಿದ್ಧರಾಗಿದ್ದಾರೆ ಡಿಕೆಶಿ ಅವರನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿಯವರೆಗೆ ಮೆರವಣಿಗೆ ಮಾಡಲಾಯಿತು ಬಳಿಕ ಕಾಂಗ್ರೆಸ್ ಕಚೇರಿಯಲ್ಲಿ ಡಿಕೆಶಿ ಮಾತನಾಡಿದರು ಬಳಿಕ ಸಂಜೆ ನಾಲ್ಕು ಗಂಟೆಗೆ ನಂಜನಗೂಡು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ನೀಡಿದ್ದು ಸುತ್ತೂರು ಶ್ರೀಗಳ ಆಶೀರ್ವಾದ ಪಡೆದರು ಶುಕ್ರವಾರದಂದು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆ ಸಹ ಸಲ್ಲಿಸಲಿದ್ದಾರೆ ಬಿಸಿಲೋ ಮಳೆಯೋ ಚಳಿಯೋ ಯಾವುದನ್ನ ಲೆಕ್ಕಿಸದೆ ರೋಡಲ್ಲಿ ಕೂತಿರುವ ಅನ್ನದಾತ ಮತ್ತು ಸಾರ್ವಜನಿಕರು ವಿದ್ಯಾರ್ಥಿಗಳು ವಯೋವೃದ್ಧರ ತಲೆ ಮೇಲೆ ಟವಲ್ ಮತ್ತು ಸೀರೆಗಳ ಸೆರಗನ್ನ ಹೊತ್ತಿ ಕೂತಿರುವ ದೃಶ್ಯಗಳು ಕಂಡು ಬಂದದ್ದು ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ ಕೂರಲು ಒಂದು ಸರಿಯಾದ ಸೂರಿಲ್ಲದೆ ನಮ್ಮೂರ ಬಸ್ಸು ಯಾವಾಗ ಬರ್ತೈತಿ ಯಾವಾಗ ಮನೆ ಮೂಡ್ತೀವಿ ಅಂತೆಲ್ಲ ಹೇಳಿ ತಿಳ್ದಂಗ ರೋಡ್ ಮ್ಯಾಗ ಕೂತಾಕಿ ಎಪ್ಪತ್ತರ ಆಸುಪಾಸಿನ ಅಮ್ಮನ ಮಾತು ಕೇಳುಗರ ಕರಳನೆ ಬಗೆಯುತ್ತದೆ ಇಂತಹ ರೋಡಿನಲ್ಲಿ ಊಟಕ್ಕೆ ಕುಳಿತಿರೋ ಹಾಗೆ ಆ ಮಹಾತಾಯಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತನ್ನ ಹೆಬ್ಬಟ್ಟನ್ನೇ ಅಡವಿಟ್ಟು ಜನಪ್ರತಿನಿಧಿಗಳನ್ನ ಆರಿಸಿ ತಂದು ತಾನು ಮಾತ್ರ ಈ ಬಿಸಿಲಿನಲ್ಲಿ ಮೊಮ್ಮಲ ಮರುಗುತ್ತಿದ್ದಾಳೆ ಈ ಮನಕುಲುಕುವ ಸ್ಥಿತಿ ಕಂಡು ಬಂದದ್ದು ಕುಂದುಗೋಳ ಪಟ್ಟಣದ ಉರ್ದು ಶಾಲೆಯ ಎದುರಿನ ರಸ್ತೆಯಲ್ಲಿ ಕುಂದುಗೋಳ ತಾಲೂಕು ಕಚೇರಿ ಹಾಗೂ ಬುಧವಾರ ಸಂತೆಗೆಂದು ಬಂದ ಜನರು ಬಸ್ ಬರುವ ದಾರಿ ಕಾಯುತ್ತಾ ಸುಡು ಬಿಸಿಲಲ್ಲಿ ಕುಳಿತಿದ್ದಾರೆ ತಾಲೂಕ ಕಚೇರಿ ಮತ್ತು ಮಾರುಕಟ್ಟೆಗೆ ಈ ಉರ್ದು ಶಾಲೆಯ ಬಸ್ ಸ್ಟಾಪ್ ಹತ್ತಿರವಾಗಿದ್ದು ಇಲ್ಲಿಂದ ಕುಂದುಗೋಳ ಬಸ್ ನಿಲ್ದಾಣ ಒಂದು ಕಿಲೋಮೀಟರ್ ಗಿಂತಲೂ ಅಧಿಕ ದೂರವಿದೆ ಆಟೋ ಹತ್ತಿದ್ರೆ ಮೂವತ್ತು ರೂಪಾಯಿ ಕೊಡಲಾಗದೆ ಇಲ್ಲಿಯೇ ಕೂತು ಬಸ್ ಸೇರಿದ್ರೆ ಹತ್ತು ರೂಪಾಯಿ ಊರ್ ಮುಟ್ತೀವಿ ಎನ್ನುತ್ತಾರೆ ಇಲ್ಲಿನ ಜನರು ಶಾಲಾ ಕಾಲೇಜುಗಳಿಗೆ ಹೋಗುವ ಹೆಣ್ಣು ಮಕ್ಕಳು ಅಂಗಡಿಗಳ ಎದುರು ಕೂತು ಬಸ್ ಸೇರುತ್ತಿದ್ದ ಮಹಿಳೆಯರ ಸುರಕ್ಷತೆ ಮಾತು ಸತ್ತೆ ಹೋಗಿದೆ ಎನ್ನಬಹುದು ಒಬ್ಬ ಅಜ್ಜಿ ಮಾತ್ರ ಬಾಗಿಲು ಮುಚ್ಚಿದ ಅಂಗಡಿಯ ಪಕ್ಕದ ನೆರಳಲ್ಲಿ ಕಸಗಂಟೆ ಹಾವು ಚೇಳು ಯಾವುದನ್ನ ಅರಿಯದೆ ನೆರಳಿಗೆ ಅಂಗಲಾಚುವ ನೋಟ ಭಾವುಕವಾಗಿತ್ತು ವಿವಿಧ ಹಳ್ಳಿಗಳಿಗೆ ತೆರಳುವ ಜನರು ತಾತ್ಕಾಲಿಕವಾದರೂ ಸರಿ ನಮಗೊಂದು ಸೂರು ಕಲ್ಪಿಸಿಕೊಡಿ ನಾವು ಯಾರನ್ನ ಕೇಳೋಣ ಎನ್ನುವ ಜನರ ಅಹವಾಲನ್ನು ಆಡಳಿತ ವ್ಯವಸ್ಥೆಗೆ ತಿಳಿಸಬೇಕಾಗಿದೆ ಈಗ ದಿನ ಆಫೀಸಿಗೆ ಆಫೀಸಿಗೆ ಮಾರ್ಕೆಟಿಂಗ್ ಅಂತ ಹೇಳಿ ಬರ್ತೇವೆ ನಿಂದ್ರಾಕಿಲ್ಲ ನೋಡ್ರಿ ಆಗುತ್ತೆ ಹಿಂಗೆ ಕುಂತತಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ಹೋಗೋದಾಗೋದಿಲ್ಲ ಆಕೆಗೆ ಇಲ್ಲೇ ಆಫೀಸಿಗೆ ಬಂದಾಳ ಕುಂತಾಳ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಯೋಜನೆ ರೂಪಿಸಿ ನೀರಾವರಿಗೆ ಆದ್ಯತೆ ನೀಡಿ ರೈತರು ಬೆಳೆದಿರುವ ಬೆಳೆಗಳಿಗೆ ಬೆಂಬಲ ಬೆಲೆ ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು ಇಂದು ಹಾವೇರಿ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಅವರು ನಗರದ ಕೋಳಿ ಪಾಲಿಟೆಕ್ನಿಕ್ ಕಾಲೇಜ್ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸರ್ಕಾರ ನೂರು ದಿನ ಪೂರೈಸಿದೆ ಎರಡು ತಿಂಗಳ ಕಾಲ ನೆರೆ ಪರಿಹಾರದ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದ ಸಮಯದಲ್ಲಿ ರೈತರಿಗೆ ನಾಲ್ಕು ಸಾವಿರ ಹಣ ನೀಡುವುದಾಗಿ ಘೋಷಿಸಲಾಗಿತ್ತು ಅದರಂತೆ ಈಗಾಗಲೇ ಎರಡು ಸಾವಿರ ಹಣ ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಪ್ರಧಾನಮಂತ್ರಿಯವರು ಆರು ಸಾವಿರ ಹಣ ಘೋಷಿಸಿದ್ದಾರೆ ಒಟ್ಟು ಒಂಬತ್ತು ಸಾವಿರ ಹಣ ನೀಡಲಾಗುತ್ತಿದೆ ದೇಶದಲ್ಲಿಯೇ ಯಾವ ರಾಜ್ಯ ನೀಡದಷ್ಟು ಪರಿಹಾರ ರೈತರಿಗೆ ನೀಡಲಾಗಿದೆ ರಾಜ್ಯದಲ್ಲಿ ರೈತರ ಪರ ಸರ್ಕಾರವಿದ್ದು ಜನರು ಚಿಂತಿಸಬೇಕಾಗಿಲ್ಲ ಎಂದು ಆಶ್ವಾಸನೆ ನೀಡಿದ್ರು ಅತಿವೃಷ್ಟಿಯಿಂದ ಹಾನಿಗೊಳಗಾದ ಹಾವೇರಿ ಜಿಲ್ಲೆಯ ಪರಿಹಾರ ಕಾರ್ಯಗಳು ಹಾಗೂ ಅಭಿವೃದ್ಧಿ ಬಗ್ಗೆ ಜಿಲ್ಲಾಡಳಿತದೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಗೋವಿಂದ ಕಾರಜೋಳ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾಜಿ ಮಂತ್ರಿ ಹಾಗೂ ಹಾನಗಲ್ ಶಾಸಕ ಸಿಎಂ ಉದಾಸಿ ಲೋಕಸಭಾ ಸದಸ್ಯ ಶಿವಕುಮಾರ್ ಉದಾಸಿ ಜಿಲ್ಲಾಧಿಕಾರಿ ಕೃಷ್ಣ ಭಾಜಪೇ ಪೊಲೀಸ್ ವರಿಷ್ಠಾಧಿಕಾರಿ ಕೆಜಿ ದೇವರ ಸೇರಿದಂತೆ ಮತ್ತಿತರ ಉಪಸ್ಥಿತರಿದ್ದರು ಈ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ರಸ್ತೆಯಲ್ಲಿ ಚರಂಡಿ ನೀರು ಹರಿಯುತ್ತಾ ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡಿಕೊಡುತ್ತಿದೆ ಅದು ಎಲ್ಲಿ ಅಂತೀರಾ ಈ ಕುರಿತು ಒಂದು ವರದಿ ಇದೆ ನೋಡಿ ಹೌದು ಕಲಬುರಗಿ ಜಿಲ್ಲೆಯ ಚಂಚೋಳಿ ತಾಲೂಕಿನ ಕನಕಪುರ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಉತ್ತಮ ಚರಂಡಿಗಳ ವ್ಯವಸ್ಥೆಯಿಲ್ಲದೆ ರಸ್ತೆಯಲ್ಲಿ ನೀರು ಹರಿಯುತ್ತಿದ್ದು ಗಬ್ಬು ನಾರುತ್ತಾ ಸಾಂಕ್ರಾಮಿಕ ರೋಗಗಳಿಗೆ ಹೆಡೆ ಮಾಡಿಕೊಡುತ್ತಿದ್ದರೂ ಯಾರು ಸ್ವಚ್ಛತೆಗೆ ಮುಂದಾಗದೇ ಇರುವುದು ದುರ್ದೈವದ ಸಂಗತಿಯಾಗಿದೆ ಇನ್ನು ಕಳೆದ ಒಂದು ವರ್ಷದ ಹಿಂದೆ ಪ್ರಾಥಮಿಕ ಶಾಲೆಯ ಬಳಿ ಸುಮಾರು ಹತ್ತು ಲಕ್ಷ ಅನುದಾನದಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಘಟಕ ನಿರ್ಮಿಸಿದರು ಇಲ್ಲಿಯವರೆಗೆ ಹಾನಿ ನೀರು ಬಾರದೆ ಸಾರ್ವಜನಿಕರು ಉಪಯೋಗಕ್ಕೆ ಬಾರದೆ ಹಾಳು ಸುರಿಯುತ್ತಾ ಸರ್ಕಾರದ ಅನುದಾನ ಪೋಲಾಗುವಂತಿದೆ ಶುದ್ಧವಾದ ಕುಡಿಯುವ ನೀರಿನ ಘಟಕ ಉಪಯೋಗಕ್ಕೆ ಬರುವಂತೆ ಉತ್ತಮ ವ್ಯವಸ್ಥೆ ಕಲ್ಪಿಸುವಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಮುಂದಾದರೂ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಗ್ರಾಮದ ವಿವಿಧ ಬಡಾವಣೆಗಳ ರಸ್ತೆಯಲ್ಲಿ ಚರಂಡಿ ನೀರು ಹರಿಯದಂತೆ ವ್ಯವಸ್ಥೆ ಕೈಗೊಂಡು ಸ್ವಚ್ಛತೆ ಕಾಪಾಡಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂಬುದೇ ಸಾರ್ವಜನಿಕರ ಆಗ್ರಹವಾಗಿದೆ

ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ ಹೀಗೆ ನೋಡ್ತಾ ಇರಿ ಧನ್ಯವಾದಗಳು